ಮೈಸೂರಿನ ನಾಡದೇವತಿ ಶ್ರೀ ಚಾಮುಂಡೇಶ್ವರಿ ತಾಯಿ ಮೊದಲ ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ದರ್ಶನಕ್ಕೆ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಸುಮಾರು 25,000 ಮ್ಯಾಂಗೋ ಬರ್ಫಿಯನ್ನು ಸಿದ್ಧ ಮಾಡುತ್ತಿದ್ದಾರೆ. 100 ಅಡಿ ರಸ್ತೆಯ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಕಳೆದ 18 ವರ್ಷಗಳಿಂದಲೂ ಮೊದಲ ಆಷಾಢ ಶುಕ್ರವಾರದಂದು ಪ್ರಸಾದದ ವ್ಯವಸ್ಥೆ ಮಾಡುತ್ತಿದ್ದು, ಈ ಬಾರಿಯೂ ಸಹ ಪ್ರಸಾದ ವ್ಯವಸ್ಥೆ ವಿತರಣೆ ಮಾಡಲು ಮುಂದಾಗಿದ್ದು, ಅದಕ್ಕಾಗಿ ಭಕ್ತರಿಗೆ ವಿತರಿಸಲು 25,000 ಮ್ಯಾಂಗೋ ಬರ್ಫಿಯನ್ನು ತಯಾರಿಸಲಾಗುತ್ತಿದೆ. ಇವತ್ತು ನನಗೆ ಹೇಳ್ತಾನೆ, ನನಗೆ ಏನಪ್ಪ ಹೇಳೋದು ಇಲ್ಲ ಸರಿ ಸರಿ ಅನಿಸ್ತಾರೆ. ಸುಮ್ಮನೆ ನಡೀತೀನಿ ಒಳಗಾಕ್ ಮಾಡುತ್ತೆ ಏನೇನು ಹಾಕಿದ್ದಾರೆ. ಇದು ಮಿಲ್ಕ್ ಕೋವಾ ಮಿಲ್ಕ್ ಪೌಡರ್, ಅದು ಕಲ್ಲಂಗಡಿ ಬೀಜ. ಕಲ್ಲಂಗಡಿ ಬೀಜ ಇದು ಬೆಳಗ್ಗೆ ಮಾಡ್ಕೊಂಡು ಮಾಡಿರೋದು ಹೇಗೆ? ಇದು ನಾವು 3 ದಿನ ಮಾಡ್ತಾ ಇದೀವಿ. ಇದನ್ನು ಇವ್ರು ಇಡ್ಬೇಕಲ್ಲ, ಬೇರೆ ಬಿಡಿಸ್ತಾನೆ ನೋಡು. ಅಡಿಕೆ ಯಾಕೆ ಅಡಿಕೆ ಯಾಕೆ ಅಡಿಕೆ ಯಾಕೆ ಹೆಂಗ್ ಕೈ ನೋಡಿ ಹೆಂಗೆ ಕಟ್ಟ ಹಾಕಲೇ ಕಡೆ ಅಡಿಕೆ ಓಡಾಡ್ತದೆ. ಯಾಕೆ ಹಳ್ಳ ತಿನ್ನ ನಮಸ್ಕಾರ. ನಾನು ನಾಗೇಶ್ ಅಂತ. ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ, 100 ಅಡಿ ರಸ್ತೆ, ಮೈಸೂರು. ಇದರ ವತಿಯಿಂದ ಕಳೆದ 18 ವರ್ಷಗಳಿಂದ ನಾವು ಪ್ರಥಮ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ಕೊಂಬರ್ತಾ ಇದ್ದೀವಿ. ಇದು ನಮ್ಮ 18ನೇ ವರ್ಷದ ಕಾರ್ಯಕ್ರಮ. ನಮ್ಮಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಭಕ್ತಾದಿಗಳಿಗೆ ಬೆಳಗ್ಗೆ 6 ರಿಂದ 9 ಗಂಟೆ ತನಕ ನಾವು ಫಲಹಾರ ಕೊಡ್ತೀವಿ. 9:30 ನಿರಂತರವಾಗಿ 4 ಗಂಟೆ ತನಕ ಅನ್ನಸಂತರ್ಪಣೆ ಇರುತ್ತೆ. ಈ ಅನ್ನಸಂತರ್ಪಣೆ ಅಂತಂದರೆ ನಾವು ಪ್ಲೇಟ್ ಗೀಟೆಲ್ಲ ಹಾಕಲ್ಲ, ಮಾಮೂಲಾಗಿ ಬಾಳೆ ಎಲೆ ಬಡಿಸಿ ಅದ್ರ ಮೇಲೆ ಉಪ್ಪು ಉಪ್ಪಿನಕಾಯಿಯಿಂದ ಹಿಡಿದು ನಿಮ್ಮ ಮನೆ ಸಮಾರಂಭಗಳಲ್ಲಿ ಹೆಂಗೆ ನೀವು ನಡೆಸ್ತೀರಾ ಅದೇ ಥರ ನಾವು ನಿಮಗೆ ಊಟ ಬಡಿಸ್ತೀವಿ. ಈ ಸಲ ಆ ಊಟದ ಜೊತೆಗೆ ವಿಶೇಷ ಏನು ಅಂತ ಹೇಳಿದ್ರೆ, ಮ್ಯಾಂಗೋ ಬರ್ಫಿ ಮಾಡ್ತಾಯಿದ್ದೀವಿ. ಈ ಮ್ಯಾಂಗೋ ಬರ್ಫಿ ಬಹಳ ವಿಶೇಷವಾಗಿ ಮಾಡ್ತಾರೋವಂಥದ್ದು. ಈ ಪ್ರತಿ ಸಲ ಇನ್ನೊಂದೇನು ಅಂತಂದರೆ, 18 ವರ್ಷದಲ್ಲಿ ನಾವೇನು ಸಿಹಿ ತಿಂಡಿ ಮಾಡಿದ್ದೀವಿ ಅದು ಯಾವತ್ತೂ ರಿಪೀಟ್ ಆಗಿಲ್ಲ. ಈ ನಮ್ಮ ಸಿಹಿ ತಿಂಡಿನ ನಮ್ಮ ಸಂಘದ ಸದಸ್ಯ ಹಾಗೂ ಪದಾಧಿಕಾರಿ ಆಗಿರುವಂಥ ಅರುಣ್ ಕುಮಾರ್ ಜೈನ್ ಅಂತ ಹೇಳಿ ಅವರು ಅವರ ಸಂಬಂಧ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಈ ಒಂದು ಸ್ವೀಟ್ನ ನಮಗೆ ರೆಡಿ ಮಾಡಿಕೊಡ್ತಾರೆ. ಇದಕ್ಕೆ ಸುಮಾರು 3.5-4 ಲಕ್ಷ ತನಕ ಇದು ಖರ್ಚಾಗುತ್ತೆ ಬರೀ ಸಿಹಿ ತಿಂಡಿಗೆ. ಊಟ ತಿಂಡಿದೆಲ್ಲ ಬೇರೆ ಬರುತ್ತೆ, ಬಟ್ ಶ್ಯಾಮಿಯಾನಿಂದ ಹಿಡಿದು ಎಲ್ಲ ಥರನೂ ನಾವು ರೆಡಿ ಮಾಡಬೇಕು. ಇದು ಪ್ರಥಮ ಆಷಾಢ ಶುಕ್ರವಾರ ಮಾತ್ರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. 4 ವಾರಗಳಲ್ಲಿ ಮೊದಲನೇದು ನಮ್ಮದೇ, ಇದು ನಮ್ಮದು 18ನೇ ವರ್ಷ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು, ನಮ್ಮಲ್ಲಿ ಭಾಗವಹಿಸಿ ತಾಯಿಯ ಆಶೀರ್ವಾದ ಪಡೆದು ನಮ್ಮ ಈ ಒಂದು ಅಳಿಲು ಸೇವೆನ ತಾವೆಲ್ಲ ಪ್ರೋತ್ಸಾಹಿಸಿ ಮುಂದೆನೂ ಸಹ ನಾವು ಇದೇ ಥರ ನಿರಂತರವಾಗಿ
ತಮ್ಮ ಸೇವೆ ಮಾಡೋದಕ್ಕೆ, ಅಮ್ಮನವರ ಸೇವೆ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ಬನ್ನಿ ನಮ್ಮ ನಿಮ್ಮ ಭೇಟಿ 23ನೇ ತಾರೀಕು ಚಾಮುಂಡಿ ಬೆಟ್ಟದಲ್ಲಿ. ಚಾಮುಂಡಿ ಬೆಟ್ಟದಲ್ಲಿ ಸಾಮಾನ್ಯವಾಗಿ